ಹೊತ್ತಿದ್ದಂತ ವ್ಯಕ್ತಿ ವಿನಯದಿಂದಲೇ ತನ್ನ ವ್ಯಕ್ತಿತ್ವವನ್ನು ಕೂಡ ಅದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದಂತವರು ಈ ಸಂಚಾರಿ ವಿಜಯ್ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದ ಕಡೆ ರಾಷ್ಟ್ರ ಪ್ರಶಸ್ತಿ ಬಂದರೂ ಕೂಡ ಅಮ್ಮು ಬಿಮ್ಮು ಇಲ್ಲದೆ ಅಹಂಕಾರ ದರ್ಪವನ್ನ ತೋರದೆ ಏಕೆಂದರೆ ಒಂದು ಚಿಕ್ಕ ಪ್ರಶಸ್ತಿ ಬಂದ್ರೆ ಸಾಕು ಆ ನಟರನ್ನ ಹಿಡಿಲಿಕ್ಕೆ ಆಗ್ತಿರೋದಿಲ್ಲ ಮಾತಾಡಿಸ್ಲಿಕ್ಕೆ ಆಗ್ತಿರೋದಿಲ್ಲ ಅಂತದರಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದರೂ ಕೂಡ ಜನರ ಜೊತೆ ಇದ್ದುಕೊಂಡು ಜನರಿಗೆ ಸಂಕಷ್ಟ ಎದುರಾದಂತ ಸಂದರ್ಭದಲ್ಲಿ ಅವರ ಜೊತೆ ಆ ಸಮಾಜಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಜನರ ಜೊತೆ ಬೆರ್ತಂತಹ ಒಬ್ಬ ನಟ ಅಂದ್ರೆ ಸಂಚಾರಿ ವಿಜಯ್ ಅವರು ನಾವು ಕೊಡಗಿನಲ್ಲಿ ಆದಂತ ದುರಂತ ಸಂದರ್ಭದಲ್ಲಿ ಆಗಿರಬಹುದು ಅಂದ್ರೆ ಕಂಪ್ಲೀಟ್ ಆಗಿ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಇದೇ ಕೊಡಗು ಅಂತ ಪರಿಸ್ಥಿತಿಯಲ್ಲಿ ಇತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಸುಮಾರು 50 ಕ್ಕೂ ಹೆಚ್ಚಿನ ದಿನಗಳ ಕಾಲ ಕೊಡಗಿನಲ್ಲೇ ಇದ್ದು ಅಲ್ಲಿನ ಜನರ ಸೇವೆಗೆ ಮುಡಿಪಾಗಿದ್ರು ಸಂಚಾರಿ ವಿಜಯ್ ಅವರು ಅದಾದ ನಂತರ ಮೊದಲ ಅಲೆ ಎರಡನೇ ಅಲೆ ಈ ಎರಡು ವರ್ಷದಲ್ಲೂ ಕೂಡ ಸಂಚಾರಿ ವಿಜಯ್ ಅವರು ಜನರಿಗೋಸ್ಕರ ಪ್ರತಿದಿನ ಹೋರಾಟವನ್ನ ಮಾಡುತ್ತಾನೆ ಇದ್ದರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುತ್ತಾನೆ ಇದ್ದರು ಸಾಕಷ್ಟು ಸಹಾಯ ಮಾಡುವಂತ ತಂಡಗಳನ್ನ ಸೇರ್ಕೊಳ್ತಾನೆ ಇದ್ದರು ಅವರಿಗೆ ಏನಾದರೂ ಮಾಡಬೇಕಲ್ಲ ನಮ್ಮ ಜನರಿಗೆ ನನ್ನನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂತ ಜನರಿಗೆ ಏನಾದರೂ ಅಲ್ಪ ಸ್ವಲ್ಪನಾದರೂ ಸಹಾಯ ಮಾಡಬೇಕು ಅಂತ ಇದ್ದಂತ ಒಬ್ಬ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನು ಹೊತ್ತಿದ್ದಂತ ವ್ಯಕ್ತಿ ಸಂಚಾರಿ ವಿಜಯ್ ಅವರು ಇನ್ನಿಲ್ಲ ಅಂತ ನಿನ್ನೆ ಗೊತ್ತಾಗ್ತಿದ್ದ ಹಾಗೆ ಯಾರಿಗೂ ಕೂಡ ನಂಬಲಿಕ್ಕೆ ಆಗಿರಲಿಲ್ಲ ಏಕೆಂದ್ರೆ ಪ್ರತಿಯೊಬ್ಬರೂ ಕೂಡ ಇಲ್ಲ ಸಂಚಾರಿ ವಿಜಯ್ ಅವರು ಮತ್ತೆ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆನೇ ಇತ್ತು ಕೋಟ್ಯಾಂತರ ಅಭಿಮಾನಿಗಳು ಸಂಚಾರಿ ವಿಜಯ್ ಗುಣಮುಖರಾಗಲಿ ಮತ್ತೆ ಎಂದಿನಂತೆ ಆಗಲಿ ನಾವು ಕೇಳಿರುವಂತ ಸುದ್ದಿ ಸುಳ್ಳಾಗಲಿ ಅಂತ ಪ್ರತಿಯೊಬ್ಬರು ಕೂಡ ಅನ್ಕೊಂಡ್ರು ಸರ್ ನೀವು ರಂಗಭೂಮಿಯಿಂದ ಬಂದವರು ಸಂಚಾರಿ ವಿಜಯೂ ಸಹ ರಂಗಭೂಮಿಯಿಂದ ಬಂದವರು ಸೋ ಅಲ್ಲಿಂದನೇ ನಿಮ್ಮ ಒಡನಾಟ ಆಯ್ತಾ ಹೇಗೆ ಇಲ್ಲಪ್ಪ ನಾನು ರಂಗಾಯಣದಲ್ಲಿದ್ದವನು ನಮ್ಮ ತಂಡಕ್ಕೆ ಬಂದು ಸೇರಿಕೊಂಡ 2009 ನನ್ನ ಮಿಸ್ಸಸ್ ಎನ್ ಮಂಗಳ ಅಂತ ಅವಳು ಸಂಚಾರಿ ಥಿಯೇಟ್ರನ್ನ ಆ ಸಂಚಾರಿ ಥಿಯೇಟ್ರಿಗೆ ಅವನು ಬಂದು 2009 ಬಂದು ಸೇರಿಕೊಂಡ ಹಾಗಾಗಿ ನಮ್ಮ ಜೊತೆನೇ ಇದ್ದ ನಮ್ಮ ತಂಡದ ಜೊತೆಯಲ್ಲಿ 2009 ಈಗಲೂ ಇದ್ದಾನೆ ಮುಂದುವರಿತಾನೆ ಹೇಗಿತ್ತು ನಿಮ್ಮವರ ಒಡನಾಟ ರಂಗಭೂಮಿಯಲ್ಲಿ ಆಗಿರ್ಬೋದು ಅಥವಾ ಚಿತ್ರರಂಗಕ್ಕೆ ಬಂದ ನಂತರ ಆಗಿರ್ಬೋದು ರಂಗಭೂಮಿಯಲ್ಲ ಅವನ ಜೊತೆಗೆ ನಾವು ನಮ್ಮ ಥಿಯೇಟರ್ ಸಂಚಾರಿ ಥಿಯೇಟರ್ನ ಅವ್ನು ಕೆಲಸ ಮಾಡ್ದ ನಾಟಕದ ಮೂಲಕ ನನಗೇನು ಇದಿಲ್ಲ ನನ್ನ ಮಿಸ್ಸಸ್ ಜೊತೆ ಅವನು ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅವ್ರ ಜೊತೆ ಕೆಲಸ ಮಾಡಿದ್ದಾನೆ ಸಾಕಷ್ಟು ಸಿನಿಮಾ ಮಾಡಿದ್ದಾನೆ ಅಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾನೆ 2 ನಾಟಕ ಡೈರೆಕ್ಟ್ ಮಾಡಿದ್ದಾನೆ ನನಗೆ ದಾಸವಾಳ ಅಂತ ಒಂದು ಸಿನಿಮಾ MS ರಮೇಶ್ದು ಆ ಟೈಮಲ್ಲಿ ಅವನು ಅದರಲ್ಲೊಂದು ಭಾಳ ಮೇಜರ್ ರೋಲ್ ಮಾಡಿದ್ದ ಭಾಳ ಚೆನ್ನಾಗಿ ಮಾಡಿದ್ದ ಅಲ್ಲಿಂದ ನನಗೆ ಪರಿಚಯ ಆಗಿದ್ದು ಅಲ್ಲಿಂದ ಒಡನಾಟ ಇತ್ತು ಮಾತಾಡ್ತಿದ್ವಿ ನಾನು ಇದ್ರೆ ಫೋನ್ ಮಾಡೋಣ ಡೌಟ್ ಇದ್ರೆ ಏನಾದ್ರು ಇದ್ರೆ ಫೋನ್ ಮಾಡೋದು ನನಗಿಂತ ಹೆಚ್ಚಾಗಿ ಅವ್ರ ಜೊತೆನೇ ಒಡನಾಟ ಇದ್ದಿದ್ದು ಈ ಸಿನಿಮಾ ಡೈರೆಕ್ಟ್ ಆಗಿ ಸಿನಿಮಾಗೆ ಬರೋರ್ಗು ರಂಗಭೂಮಿಯಿಂದ ಸಿನಿಮಾಗೆ ಬರೋರ್ಗು ಒಂದು ವ್ಯತ್ಯಾಸ ಇರುತ್ತೆ ಸೊ ಸಂಚಾರಿ ವಿಜಯ್ ಅವರಲ್ಲಿ ನೀವು ಕಂಡಂತ ಒಂದು ಅತ್ಯುತ್ತಮ ಗುಣಗಳು ನಿಮಗೆ ಎಲ್ಲರಿಗೂ ಗೊತ್ತಲ್ವಾ ಅವನು ಎಲ್ಲದಕ್ಕೂ ಸ್ಪಂದಿಸೋನು ಒಳ್ಳೆ ನಟ ಅದೇನು ಮತ್ತೆ ನಾನು ಒತ್ತು ಹೇಳಬೇಕಾಗಿಲ್ಲ ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದಾನೆ ಒಂದು ಆಮೇಲೆ ಇಲ್ಲೂ ಎಲ್ಲರಿಗೂ ತುಂಬ ಎಲ್ಲ ತುಂಬ ನೋಡಿ ಎಷ್ಟೊಂದು ಜನ ಸ್ನೇಹಿತರನ್ನ ಸಂಪಾದಿಸ್ಕೊಂಡಿದ್ದಾನೆ ಹಾಗಾಗಿ ಅದೇ ರಂಗಭೂಮಿ ಒಬ್ಬ ಒಳ್ಳೆ ಮನುಷ್ಯನ ಮಾಡುತ್ತೆ ಅಂತಾರಲ್ಲ ಅದಕ್ಕೆ ನಿಜವಾಗ ಅವನು ಮಾನವೀಯತೆ ಕೂಡ ಇರೋವಂಥವ್ನು ಒಳ್ಳೆ ಮನುಷ್ಯ 33ನೇ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾಗಿರ್ಬೋದು ಅದಾದ ನಂತರ ಹಲವಾರು ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಿದಂತಾಗಿರ್ಬೋದು ಸೊ ಅವರ ನಟನೆ ಬಗ್ಗೆ ಮಾಡಿದ್ದಾನೆ ಈಗ ನಾನದೇ ಅರವಿಂದ್ ಅಂತ ಒಬ್ಬರು ಅವರ ಎಲ್ಲ ಒಟ್ಟಿಗೆ ನಮ್ಮ ಸಂಚಾರಿ ಟ್ರೂಪ್ನವರೇ ಅರವಿಂದ್ ಮತ್ತು ನಮ್ಮ ನಾಗರಾಜ್ ಸ್ವಾಮಿಯಾಜಿ ಅವರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಹುಕ್ಸೆಟ ಲೈಫ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಈಗ ತಲದಂಡ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದಾನೆ ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಬೇರೆ ಬೇರೆ ಏನೇನು ಹುಡ್ಕೊಂಡು ಮಾಡ್ತಿದ್ದ ಅದು ಮತ್ತು ನಾಟಕದ ಗುಣನೇ ರಂಗಭೂಮಿ ಗುಣನೇ ಹಂಗೇನೋ ಆ ಥರದ್ದು ಅವನು ನಾಯಕ ನಟ ಅಂತ ಹೋಗ್ತಿರಲಿಲ್ಲ ತುಂಬ ಕಂಟೆಂಟ್ ಇರೋ ವಿಚಾರಗಳು ಏನಾದರೂ ಯಾವುದಕ್ಕೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅದು ಪರಿಸರಕ್ಕೆ ಆಗ್ಬೋದು ಮಾನವೀಯತೆಗಾಗ್ಬೋದು ಆಮೇಲಿಂದ ಈ ಥರದ್ದು ಓದು ಒಂದು ಗ್ರಾಮೀಣ ಸಮಸ್ಯೆಗಳಾಗ್ಬೋದು ಈ ಥರದ ಸಮಸ್ಯೆಗಳು ತೊಗೊಂಡು ಆ ಥರದ ಸಮಸ್ಯೆಗಳು ಮೊದಲು ಪ್ರಿಫರೆನ್ಸ್ ಕೊಟ್ಟು ಅಲ್ಲಿ ಕೆಲಸ ಮಾಡೋದು ಆ ಥರ ಸಿನಿಮಾಗಳೇ ಎರಡೂ ಟುಕ್ ಸೆಟ ಲೈಫ್ ಮತ್ತು ತಲದಂಡ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಎರಡು ಸಿನಿಮಾಗಳು ಇನ್ನು ಈ ಕೊರೋನಾ ಲಾಕ್ಡೌನ್ ಟೈಮಲ್ಲೂ ಸಹ ಉಸಿರು ಫೌಂಡೇಶನ್ ಮೂಲಕ ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡೋದಾಗಿರ್ಬೋದು ದಿನಸಿ ಕಿಟ್ಗಳನ್ನ ಕೊಡೋದಾಗಿರ್ಬೋದು ಸ್ವಯಂ ಪ್ರೇರಿತರಾಗಿ ತುಂಬ ಓಡಾಡ್ತಾ ಇದ್ರು ಹೌದು ಅದನ್ನ ಹೇಳಿದ್ನಲ್ಲ ನಿಮಗೆ ಅವನಿಗೆ ಅದನ್ನು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ ಅವನಿಗೆ ಅದೇನೋ ಅವ್ನ ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗೋಣ
ನಾನು ಲೆಕ್ಕ ಹಿಂಗೆ ಇದನ್ನು ನೋಡಿ ಇದು ಮಾಡಿದ್ದೀನಿ ಅಂದ್ಬಿಟ್ಟು ಲೆಕ್ಕ ಕೊಡ್ತಿರಲಿಲ್ಲ ಅವನು ಪಡ್ಗ ಅವ್ನು ಕಣ್ಣಿಗೆ ಕಂಡಿದ್ದನ್ನು ಅದನ್ನು ಅದು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅವ್ನು ಪಡ್ಗ ಅವ್ನು ಮಾಡ್ಕೊಂಡೋಗೋನು ಅದು ಒಳ್ಳೆ ಗುಣ ಅಲ್ವಾ ಈಗಿನ ಕಾಲದಲ್ಲಿ ಎಲ್ಲವನ್ನು ಮೀಟ್ರ್ ಕಟ್ಟೆ ವಿನಾಯಲ್ ಮೂಲಕ ದಾನ ಧರ್ಮ ಅಂತ ಮಾಡ್ತೀವಿ ಈಗ ಆ ಥರದವೆಲ್ಲ ಇಲ್ಲ ಅವನಿಗೆ ಅದು ಗೊತ್ತಾಗ್ಬಾರ್ದಲ್ವಾ ಏನು ಮಾಡ್ತೀವಿ ಅನ್ನೋದು ಅದನ್ನು ಬೆಳೆಸ್ಕೊಂಡಿದ್ದ ಅವನು ಸೊ ಚಿತ್ರರಂಗದಲ್ಲಿ ಅಂದರೆ ತುಂಬ ಚಿಕ್ಕ ವಯಸ್ಸು ಚಿತ್ರರಂಗದಲ್ಲಿ ಏನೋ ನಿಜಕ್ಕೂ ಚಿತ್ರರಂಗ ಏನೋ ಕಳ್ಕೊಂಡಿದೆ ಅಂತ ಅನ್ಸ ಹೌದು ನಿಜವಾದ ಈ ಅಕಾಲ ಇದು ಅದು 37 ವರ್ಷಕ್ಕೆ ಅನ್ಕೊಂಡಿರೋದು 37 38 ವರ್ಷಕ್ಕೆ ಅಕಾಲ ಗೊತ್ತಿಲ್ಲ ಇನ್ನು ಮುಂದೆ ಏನೇನು ಸಾಧನೆ ಮಾಡ್ತಿದ್ದೇನೋ ಅಕಾಲ ನಮ್ಮ ಚಿತ್ರರಂಗಕ್ಕೆ ನಷ್ಟು ನಷ್ಟ ನಮ್ಮ ಸಂಚಾರಿ ಥಿಯೇಟ್ರಿಗೂ ನಷ್ಟ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಕುಟುಂಬಕ್ಕೆ ಅವ್ರ ಮೂರು ಜನ ಅಣ್ಣತಮ್ಮಗಳು ತುಂಬ ದೇವ್ರ ಜೊತೆ ಜಗಳ ಆಡ್ಕೊಂಡೆ ಆಡ್ಕೊಂಡೆ ನಮಗೆ ಇದು ಯಾರ ಹತ್ರ ಜಗಳ ಆಡಲಿಲ್ಲ ಅವರು ದೇವ್ರ ಹತ್ರ ಜಗಳ ಆಡಿದ್ದಾರೆ ಮೂವರು ಒಂಥರ ರಿಲೇ ಥರ ಕಷ್ಟನ ಹಂಚ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಈಗ ಒಂದು ಸುಸ್ಥಿತಿಲಿದ್ದರು ಈ ಆಟದಲ್ಲಿ ದೇವರೇ ಗೆದ್ದುಬಿಟ್ಟಿದ್ದಾರೆ ಹಂಗೆ ಅನ್ಕೋತೀವಿ ದೇವ್ರು ಗೆದ್ದಿಲ್ಲ ಇವನೇ ಗೆದ್ದಿದ್ದಾನೆ ಎಲ್ಲ ಅಂಗಾಂಗಗಳೊಂದು ದಾನ ಕೊಟ್ಟು ಚಿತ್ರರಂಗದಲ್ಲಿ ಇರಬೇಕಾಗಿದ್ರು ಮಾದರಿಯಾಗಿದ್ರು ಈಗ ಬಿಟ್ಟು ಹೊರಟಬೇಕಾಗಿದ್ರು ಅಂದರೆ ಎಲ್ರಿಗೂ ಮಾದರಿಯಾಗಿದ್ದಾರೆ ಅಂಗಾಂಗದ ದಾನ ಮಾಡಿ ಅನ್ನೋ ಥರ ಹೌದೌದು ಹೌದಲ್ವ ಹೌದು ಮತ್ತೆ ಇನ್ನೊಂದೇನಂತಂದ್ರೆ ತಲೆದಂಡ ಸಿನಿಮಾಗೆ ಇವ್ರ ಪಾತ್ರ ಇದೆಯಲ್ಲ ಪಾತ್ರದ ಬಗ್ಗೆ ತುಂಬ ಜನ ಹೇಳ್ತಾ ಇದ್ರು ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ಸಿಗುವಂಥ ಪಾತ್ರ ಅಂತ ನಿರ್ಮಾಪಕರು ನಿರ್ದೇಶಕರು ಅವ್ರನ್ನ ಮಾತಾಡಿಸಿ ನನಗಿಂತ ಹೆಚ್ಚಾಗಿ ನಾನು ನೋಡಿದ್ದೀನಿ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಅವರೇ ಡೈರೆಕ್ಟ್ರು ಪ್ರವೀಣ್ ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸಿ ನನಗೆ ಯಾಕೆಂದರೆ ಅದ್ರದ್ದು ಹೆಂಗೆ ವರ್ಕ್ ಆಗ್ತಿದೆ ಹೆಂಗೆ ಕೆಲಸ ಮಾಡ್ತೀರ ಅಂತ ಗೊತ್ತಿತ್ತು ಹಂಗಾಗಿ ನನಗಿಂತ ಹೆಚ್ಚಾಗಿ ಅವ್ರನ್ನ ಮಾತಾಡ್ತಾರೆ ಅವ್ರನ್ನ ಮಾತಾಡಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗಮನಿಸ್ತಾ ಇದ್ದಾರೆ ರಂಗಾಯಣ ರಘು ಅವರು ಕೂಡ ಸಂಚಾರಿ ವಿಜಯ್ ಅವರ ಜೊತೆಗಿನ ಒಡನಾಟ ಮತ್ತು ಅವ್ರು ಮಾಡ್ತಾ ಇದ್ದಂಥ ಕಾರ್ಯಗಳು ಅದೆಲ್ಲವನ್ನೂ ಕೂಡ ಮೆಲ್ಕ್ ಹಾಕ್ತಾ ಇದ್ರು ರಂಗಾಯಣ ರಘು ಅವ್ರಿಗೆ ಸಂಚಾರಿ ವಿಜಯ್ ಅವರು ಆ ಸಂಚಾರಿ ಅಂದರೆ ಆ ಥಿಯೇಟರ್ ಇತ್ತಲ್ಲ ಅಲ್ಲಿಂದನೂ ಕೂಡ ಸಂಬಂಧ ಅವರಿಬ್ಬರಿಗೆ ಚಿತ್ರ ಇತ್ತು ಆ ಚಿತ್ರಕ್ಕೆ ಕರ್ನಾಟಕದ ರಾಜ್ಯವನ್ನ ಉತ್ತುಂಗಕ್ಕೆ ತಗೊಂಡೋದಂತಹ ಕೀರ್ತಿ ಆ ಪಾತ್ರಕ್ಕೆ ಸಂಪೂರ್ಣವಾದ ಅಭಿನಯವನ್ನ ತುಂಬಿ ಯಾವ ಸಮಾಜ ಯಾವ ಸಮುದಾಯ ಸಾಮಾಜಿಕ ಬಹಿಷ್ಕಾರಕ್ಕೆ ತುಳಿತಕ್ಕೆ ಒಳಗಾಗಿತ್ತು ಆ ಸಮುದಾಯದ ಪರವಾಗಿ ಆ ನಾಟ್ಯವನ್ನು ತಮ್ಮ ಜೊತೆ ಹಂಚಿಕೊಂಡು ಆ ಪಾತ್ರಕ್ಕೆ ಜೀವವನ್ನು ಕೊಟ್ಟು ಬರೀ 37-38 ವರ್ಷಕ್ಕೆ ಆ ವಿಧಿಯಾಟ ಸಾವೇ ಇರಲಿಲ್ಲ ಅಂಥ ಸಾವು ಇವತ್ತು ನಮ್ಮಿಂದ ಅವರನ್ನು ದೂರ ಮಾಡಿಕೊಂಡಿದೆ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯವಾಗಿ ನಾವು ಸಾಯೋ ತನಕ ಆ ಋಣವನ್ನು ತೀರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಅವರು ನಾನು ಅವನನ್ನು ಅವರು ಕೊಟ್ಟ ಚಿತ್ರ ಇವತ್ತು ಎಷ್ಟೋ ಸಮಾಜದಲ್ಲಿ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಚರ್ಚೆಯಾಗಿ ಒಂದು ಪಾಸಿಟಿವ್ ಒಂದು ವೈಬ್ಸ ತಗೊಂಡು ಬಂದಿರುವಂಥ ಒಂದು ಚಿತ್ರ ಇದು ಸಾವಲ್ಲ ಇದೊಂದು ಆರಂಭ ನಮ್ಮ ಸಮುದಾಯಕ್ಕೆ ಅಂತಲ್ಲಿ ಇಷ್ಟವನ್ನು ಪಡ್ತೇನೆ ನನಗೆ ಶಕ್ತಿಯನ್ನು ತುಂಬಕ್ಕೆ ಆಗ್ತಾ ಇಲ್ಲ ಅವ್ರ ಜೊತೆ ತುಂಬ ಯಾರು ತುಂಬ ನಿಯರ್ ಒನ್ಸ್ ಆಗಿದ್ರು ಅವರೆಲ್ಲರೂ ಕೂಡ ಯಾರು ಕಳ್ಕೊಂಡಿದ್ದಾರೋ ಅವ್ರ ಶಾಂತಿಗೆ ಅದು ಒಂದು ಧೈರ್ಯ ತುಂಬಲಿ ಮತ್ತು ಇವರ ಸಾವಿಗೆ ಒಂದು ಶಾಂತಿ ಸಿಗಲಿ ಅಂತ ಹೇಳ್ತಾ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಪರವಾಗಿ ನಾನು ಅವ್ರಿಗೆ ಒಂದು ಕಂಡೋಲೆನ್ಸಸ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಮುಂದೆ ಬನ್ನಿ ಇಂಚೂರಿ ಕಡೆ ಬನ್ನಿ ಇವತ್ತು ನಿಜವಾಗ್ಲೂ ವಿಜಯ್ ಅವರ ಈ ನಿಧನ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಇವತ್ತು ತುಂಬಲಾರದ ನಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಅವರನ್ನು ನಟರಾಗಿ ನೋಡಿದ್ದಾರೆ ಆದ್ರೆ ವಿಜಯ್ ಅವರನ್ನ ನಾವು ತುಂಬಾ ಹತ್ತಿರದಿಂದ ನೋಡಿದಾಗ ನನಗೆ ಅವರಲ್ಲಿ ಒಬ್ಬರು ನಟರಾಗಿ ಮಾತ್ರ ಕಾಣಿಸ್ತಿಲ್ಲ ಅವರಲ್ಲಿ ಒಂದು ಸಾಮಾಜಿಕ ಕಳಕಳಿ ಇತ್ತು ಅವರು ಶೋಷಿತ ವರ್ಗ ಬಡವರು ನಿರ್ಗತಿಕರು ಇಂಥ ಸಮುದಾಯಕ್ಕೆ ಏನಾದರೂ ನಾನು ಮಾಡಬೇಕು ಹುಟ್ಟೋದೊಂದಿನ ಸಾಯೋದೊಂದಿನ ಬರೀ ನಟನೆಯ ಮುಖಾಂತರ ಮಾತ್ರ ಅಲ್ಲ ಬೇರೆ ರೀತಿಯಾದರೂ ಕೂಡ ಇಂಥ ಸಮುದಾಯಗಳಿಗೆ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಕಳಕಳಿ ಇದ್ದಂಥ ಮನುಷ್ಯ ವಿಜಯ್ ಅವರು ತುಂಬ ಸ್ನೇಹಜೀವಿ ಹಾಗಾಗಿ ನಾನು ಅವರನ್ನ ನಟರು ಅಂತ ಮಾತ್ರ ನೋಡೋದಿಲ್ಲ ಮತ್ತು ನೀವು ಕೇಳಿದಾಗೆ ನಮ್ಮ ಜೊತೆಗೆ ನಾನು ಅವನೆಲ್ಲ ಅವಳು ಸಿನಿಮಾ ಮಾಡಬೇಕಾದ್ರೆ ತುಂಬ ಒಂದು ಒಡನಾಟ ಇತ್ತು ನಮ್ಮ ಲಿಂಗಿಯವರು ಇಲ್ಲೇ ಇದ್ದಾರೆ ಎಲ್ಲ ಅವರು ಮತ್ತು ವಿಜಯವರು ಭಾಳಷ್ಟು ಸಾರಿ ನಮ್ಮನ್ನು ಸಂಪರ್ಕ ಮಾಡಿದ್ರು ಅಕ್ಕಾಯಿ ಪದ್ಮಶಾಲಿಯವರನ್ನ ನಮ್ಮನ್ನು ಈ ಚಿತ್ರ ಹೇಗೆ ಬರಬೇಕು ಮತ್ತು ಸತ್ಯಕ್ಕೆ ದೂರವಾಗಿರಬಾರ್ದು ಸತ್ಯ
ಆ ರೀತಿಯಿಂದ ಈ ಸಿನಿಮಾವನ್ನು ತೆಗಿಬೇಕು ನಿಮ್ಮ ಸಮುದಾಯಗಳು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸುತ್ತೆ ಯಾವ ರೀತಿ ಕಷ್ಟಗಳನ್ನು ಅನುಭವಿಸುತ್ತೆ ಆ ಒಂದು ನೈಜ ಕಥೆ ಈ ಸಿನಿಮಾದಲ್ಲಿ ಬರಬೇಕು ಅನ್ನೋ ಒಂದು ಕಾಳಜಿ ಬಹಳಷ್ಟು ವಿಜಯ್ ಅವರಿಗೆ ಇತ್ತು ಸೊ ಹಂಗಾಗಿ ಆ ಸಿನಿಮಾ ರಾಷ್ಟ್ರ ಪ್ರಶಸ್ತಿನ ಕಲ್ಸಕ್ಕೆ ಸಾಧ್ಯ ಆಯಿತು ಇವತ್ತು ನಮಗೂ ಕೂಡ ತುಂಬ ದುಃಖ ಆಗ್ತಿದೆ ಮಾತುಗಳು ಬರ್ತಾ ಇಲ್ಲ ಸೊ ಅವರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸುವಂತ ಶಕ್ತಿ ನೀಡಲಿ ಅಂತ ಹೇಳಿ ಇಡೀ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ನಾನು ಕೇಳ್ಕೊಳ್ತೀನಿ ಸುಮಂಗಲ ಮುಖಿಯರು ಕೂಡ ಸಂಚಾರಿ ವಿಜಯ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಅವನಲ್ಲ ಅವಳು ಆ ಒಂದು ಚಿತ್ರದಲ್ಲಿ ನಟಿಸುವಂತ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾಗಿ ಬದುಕ್ತಾ ಇದ್ದರು ಯಾವ ರೀತಿಯಾಗಿ ಇರ್ತಾ ಇದ್ದರು ಪ್ರತಿಯೊಂದನ್ನು ಕೂಡ ಅಂದರೆ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಲಿಕ್ಕೋಸ್ಕರ ಸಂಚಾರಿ ವಿಜಯ್ ಅವರು ಸಾಕಷ್ಟು ತಿಂಗಳುಗಳ ಕಾಲ ಅವರ ಜೊತೆ ಉಳ್ಕೊಂಡಿದ್ರು ಯಾವ್ಯಾವ ರೀತಿಯಾಗಿದ್ದರು ಅದೆಲ್ಲದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡಿ ಅದಾದ ನಂತರ ಅವರು ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದು ಅದಾದಮೇಲೇ ಇನ್ವಾಲ್ವ್ಮೆಂಟ್ ಎಲ್ಲ ನೋಡಿನೇ ಆ ಪಾತ್ರ ಯಾವ ರೀತಿಯಾಗಿ ಹೊರಬಂದಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಅದಕ್ಕೋಸ್ಕರನೇ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದ್ದು ಕನ್ನಡಕ್ಕೆ 28 ವರ್ಷಗಳ ಬಳಿಕ ಒಬ್ಬ ನಟನಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು ಇನ್ನು ಸಂಚಾರಿ ವಿಜಯ್ ವಿಧಿವಶ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಅವರ ಅಭಿಮಾನಿಗಳು ವಿಜಯ್ ಚಿತ್ರವನ್ನು ಬಿಡಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಹಾಸನದ ವಿದ್ಯಾನಗರದ ಕಲಾವಿದ ಶಿವಶಂಕರ್ ಅವರು ಪೆನ್ಸಿಲ್ನಿಂದ ಆಕರ್ಷಕ ಚಿತ್ರವನ್ನು ಬಿಡಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಏನಾಗುತ್ತೆ ಎಲ್ಲ ಓಡ್ ಚೆನ್ನಾಗಿದೆ ಚಿತ್ರಾರ್ಕನಲ್ಲಿ ಓಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಶಿರಾ ಮಾರ್ಕ ಪಟ್ಟು ತುಮಕೂರು ಶಿರಾ ಗುಳಿಯಾರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಎಲ್ಲದಕ್ಕೂ ಸ್ಪಂದಿಸ್ತಿದ್ದಂತ ಜೀವ ಅದು ದುರಂತ ಆಗೋಗಿದೆ ಅದನ್ನ ಕಷ್ಟನ ತುಂಬಾ ಒಳ್ಳೆ ಒಂದಿಷ್ಟು ಕ್ಷಣಗಳನ್ನ ಕಳೆದಿದ್ವಿ ಜೊತೆಗೆ ಎಲ್ಲರೂ ಯಾವತ್ತು ಒಬ್ಬ ಮನುಷ್ಯ ಆಗಿ ಒಬ್ಬ ಒಳ್ಳೆ ಕಲಾವಿದ ಆಗಿ ನನ್ನ ಜೊತೆಗೆ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುಮಿತ್ರಾ ಅವರು ನಾನು ಅವನಲ್ಲ ಅವಳು ಚಿತ್ರದಲ್ಲಿ ವಿಜಯ್ ಅವರ ಜೊತೆ ಸಹನಟಿಯಾಗಿ ಕೂಡ ಅವರು ಪಾತ್ರವನ್ನು ನಿರ್ವಹಿಸಿದ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ಕಾರ ಸುಮಿತ್ರಾ ಅವರೇ ಈಗ ಸಂಚಾರಿ ವಿಜಯ್ ಅವರು ಇಲ್ಲ ಅಂತ ಅಂದ್ಕೊಳ್ಳಿದ್ದಕ್ಕೆ ಸಾಧ್ಯನೇ ಇಲ್ಲ ಎಂಥವ್ರಿಗೂ ಕೂಡ ಕಷ್ಟ ಆಗುತ್ತೆ ಸಂಚಾರಿ ವಿಜಯ್ ಅವರ ಜೊತೆ ಕಳೆದಂಥ ದಿನಗಳು ಅವ್ರನ್ನ ಯಾವ ರೀತಿಯಾಗಿ ನೀವು ನೆನೆಸ್ಕೊಳ್ತೀರಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಟೈಮಲ್ಲಿ ಸರ್ ನಾನು ಅವರು ಬಂದು ಫೋನ್ ಕ್ವಾಂಟಿಟಿ ಅಷ್ಟಿರಲಿಲ್ಲ ಆ ಸಿನಿಮಾ ಮಾಡುವಾಗ ನಂದು ಅವ್ರದ್ದು ಒನನಾಟ ಬಂದು ಸುಮಾರು 2 ತಿಂಗಳು ತೊಡಗಿಸ್ಕೊಂಡು ಅವರು ನಾನು ಈ 2 ತಿಂಗಳು ಆ ಸಿನಿಮಾಲಿ ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಬಾಂಧವ್ಯ ತುಂಬ ಗಟ್ಟಿಯಾಯಿತು ಆಮೇಲೆ ಎಲ್ಲನ ನಾವು ಯಾವುದನ್ನೇ ಥರ ವಿ ಎ ಪಿ ಫಂಕ್ಷನ್ ಆಗಿರ್ಬೋದು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಸಿಕ್ಕಿದ್ರೆ ಮೀಟ್ ಮಾಡಿ ಮಾತಾಡಿಸ್ತಾ ಇದ್ದು ಈ ಒಂದು ಇನ್ಸಿಡೆಂಟು ಏನು ಶನಿವಾರ ಆಗಿತ್ತು ಆಗ ನನಗೆ ಕಾಲ್ ಬಂತು ಈ ಥರ ಆಗಿದೆ ಮ್ಯಾಮ್ ಅಂತ ಆಗ ಎಲ್ಲೋ ಒಂದು ಸಿಂಪಲಾಗಿ ಏನೋ ಒಂದು ಸಣ್ಣ ಪುಟ್ಟ ಹೇಟ್ ಬಿದ್ದಿದೆ ಅನ್ಕೊಂಡು ತಿಳ್ಕೊಂಡಿದ್ದೆ ಆದರೆ ಇಷ್ಟು ಮಟ್ಟಿಗೆ ಹೋಗುತ್ತಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ದುಃಖ ತೊಗೊಂಬರುವಂಥ ವಿಷಯ ಇದು ಅವ್ರಿಗೆ ಆ ಥರ ಆಗಬಾರ್ದಾಗಿತ್ತು ನಮ್ಮ ಸಿನಿಮಾ ರಂಗಕ್ಕೆ ಒಂದು ನಷ್ಟ ತೊಗೊಂಬಂದು ಎಲ್ಲೋ ಒಂದೊಂದು ಕಡೆ ಸಿನಿಮಾ ರಂಗದಲ್ಲಿ ಒಂದೊಂದು ಕೊಂಡಿಗಳು ಕಳಚಿ ಬೀಳೋ ಥರ ಅನಿಸಿಕೆ ಆಯಿತು ಆಗ ವಿಷಯ ಗೊತ್ತಾಗಿದ್ದ ಕೂಡಲೇ ಕೊನೆಯದಾಗಿ ಯಾವಾಗ ನಮ್ಮ ಸಿನಿಮಾಕ್ಕೆ ಅವರು ಪ್ರತಿಯೊಂದು ನನ್ನ ಸರ್ ಅವ್ರ ಹತ್ರ ಮಾತ್ರ ಒಂದು 6 ತಿಂಗಳಾಗಿದೆ 6 ತಿಂಗಳಾಯ್ತು ನಾವು ನಮ್ದು ಅವ್ರದ್ದು ಕಾಂಟ್ಯಾಕ್ಟ್ ಸ್ವಲ್ಪ ಇದಾಗಿ ಕೊನೆಯಲ್ಲಿ ಮಾತಾಡಿದ್ದು ನಾವು 6 ತಿಂಗಳು ಮುಂಚೆ ಅಷ್ಟೇ ಆದರೆ
ಈ ದುಃಖದಲ್ಲಿ ಈ ಒಂದು ಅವರು ಸಂಚಾರಿ ವಿಜಯ್ ಅವರು ಒಂದು ನಮ್ಮ ಸಿನಿಮಾಕ್ಕೆ ಒಂದು ಅವಾರ್ಡ್ ಬಂದಿರೋದು ಒಂದು ಹೆಮ್ಮೆ ತಗೊಂಬರೋ ವಿಷಯ. ಒಂದು ಸಂಗತಿ ಅವರು ಈಗ ಈ ಥರ ಇನ್ಸಿಡೆಂಟ್ ಆಗಿರೋದು ಒಂದು ಕಡೆ ಎಲ್ಲೋ ದುಃಖ ತಗೊಂಬಂದ್ಕೊಳ್ಳುವಂಥ ಒಂದು ವಿಷಯ. ನಾನು ಅವನಲ್ಲ ಅವಳು ಚಿತ್ರ ಏನಿದೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಚಿತ್ರ, ಆ ಚಿತ್ರದಲ್ಲಿ ಅಭಿನಯಿಸುವಂತಹ ಸಂದರ್ಭದಲ್ಲಿ ಸಂಚಾರಿ ವಿಜಯ್ ಅವರು ಆ ಚಿತ್ರದಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಂತ. ಯಾಕೆಂದ್ರೆ ಸಾಕಷ್ಟು ತಿಂಗಳುಗಳ ಕಾಲ ಅವ್ರ ಜೊತೆಲ್ಲೇ ಇದ್ಬಿಟ್ಟು ಯಾವ ರೀತಿಯಾಗಿ ಇದ್ರು ಅವರು, ಅವರ ಕಷ್ಟ ಸಮಸ್ಯೆಗಳು ನೋವುಗಳು ಯಾವ ರೀತಿಯಾಗಿದ್ವು ಅದೆಲ್ಲವನ್ನು ತಿಳ್ಕೊಂಡು ಅಭಿನಯವನ್ನ ಮಾಡಿದಂಥವ್ರು ಹೇಗೆ ಪ್ರಿಪೇರ್ ಆಗಿದ್ರು ಅದಕ್ಕೆ? ಇಲ್ಲ, ಅವರು ಬಂದು ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದಾರೆ, ನಿಭಾಯಿಸಿದ್ದಾರೆ. ಸೊ ನಮ್ಮ ಒಂದು ಕ್ಯಾಟಗಿರಿ ಪಾತ್ರನ ಅವ್ರಿಗೆ ಅಷ್ಟೊಂದು ತೊಡಸ್ಕೊಂಡಿರಲಿಲ್ಲ. ಅದಕ್ಕೆ ನನಗೆ ಲಿಂಗ್ದೇವರವರು ಸಜೆಷನ್ ಕೊಟ್ಟರು, ನೀವು ಜೊತೇಲಿ ಇಟ್ಕೊಂಡು ನಿಮ್ಮ ಹಾವಭಾವಗಳನ್ನ ಅವ್ರಿಗೆ ತಿಳಿಸ್ಕೊಡಿ, ಅವ್ರಿಗೆ ಹೇಗಿರಬೇಕು, ಕಾಸ್ಟ್ಯೂಮ್ಸ್ ಹಾಕ್ಕೊಂಡ್ರೆ ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಅವ್ರಿಗೆ ಕೈ ಹೊಡೆಯುವಂಥದ್ದು. ನಮ್ದು ಏನಂತೀವಿ, ಒಂದು ಒಂದು ನಮ್ದೊಂದು ಸಂಕೇತ ಇದೆ, ನಾವು ಕೈ ನಮ್ಮ ಒಂದು ಕಮ್ಯುನಿಟಿಗಳು ಕೈ ಹೀಗೆ ಹೊಡೆಯುವಂಥದ್ದು. ಅದನ್ನೆಲ್ಲ ಅವ್ರಿಗೆ ನಾನು ಒಂದೊಂದೇ ಒಂದೊಂದಾಗೆ ತಿಳಿಸ್ಕೊಟ್ಟೆ. ಮತ್ತೆ ಇದೇ ಆಂಗಲಲ್ಲಿ ನಿಂತ್ಕೊಳ್ಬೇಕು, ಸೀರೆ ಕಾಸ್ಟ್ಯೂಮ್ಸ್ ಹಾಕೊಂಡ್ರೆ ಇದೇ ತರನೇ ನಿಂತ್ಕೊಳ್ಬೇಕು ಅಂತ ಅವ್ರಿಗೆ ಒಂದೊಂದು ಒಂದೊಂದು ನಾನು ಹೇಳ್ಕೊಂಡು ಹೋದೆ. ಅವರು ಹಾಗೆ ಕಲ್ತ್ಕೊಂಡು ಹೋದ್ರು, ಮತ್ತೆ ಲಿಂಗದೇವರವರು ಗೈಡ್ ಮಾಡಿದ್ರು, ಅವ್ರ ಹತ್ರ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಕಲೀರಿ ಅಂತ. ಅದೇ ತರನೇ ನಾನು ಅವ್ರಿಗೆ ನಾನು ಆ ಪಾತ್ರ ಮಾಡ್ತೀನಿ ಅಂತ ನಾನು ಅದರಲ್ಲಿ ನನಗೆ ಒಂದು ಇನ್ವಾಲ್ವ್ಮೆಂಟೇ ಇರಲಿಲ್ಲ. ನನಗೆ ಮ್ಯಾನೇಜ್ಮೆಂಟು, ನಮ್ಮ ಕಮ್ಯುನಿಟಿಗಳಿಗೆ ಕಾಸ್ಟ್ಯೂಮ್ಸು ಮತ್ತು ಅವ್ರನ್ನ ಗೈಡ್ ಮಾಡೋವಂಥದ್ದು ಮಾತ್ರನೇ ನನಗೆ ಕೊಟ್ಟಿದ್ದಿತ್ತು. ಆ ಪಾತ್ರಕ್ಕೆ ಬೇರೆಯವರು ಆಯ್ಕೆ ಆಗಿದ್ರು, ಆ ನಾನಿ ಪಾತ್ರಕ್ಕೆ ಬೇರೆಯವರು ಆಯ್ಕೆ ಆಗಿದ್ರು. ಆ ಪಾತ್ರಕ್ಕೆ ಅವರು ಆ ಶೂಟಿಂಗ್ ಟೈಮಲ್ಲಿ ಅವರು ಬರಲಿಲ್ಲ. ಬರ್ದಿರೋದಕ್ಕೆ ಲಿಂಗದೇವರವರು ಅಪ್ಸೆಟ್ ಆಗಿಬಿಟ್ಟು ಕುಂತಿದ್ರು. ಕುತ್ಕೊಂಡಿರೋವಾಗ ನಾನು ಯಾಕೆ ಸರ್ ಅಪ್ಸೆಟ್ ಆಗಿ ಕುಂತಿದ್ದೀರಾ, ಏನಾಯಿತು ಅಂತ ಕೇಳಿದಾಗ, ಈ ನಾನಿ ಪಾತ್ರಕ್ಕೆ ಮಾಡುವಂಥ ಕ್ಯಾರೆಕ್ಟರ್ ಅವರು ಫೋನಲ್ಲಿ ಸೆಲೆಕ್ಟ್ ಮಾಡಿದ್ದು, ಅವರು ಬರಲಿಲ್ಲ, ಅವರು ಈ ಪಾತ್ರ ಬೇಡ ಅಂತ ಹೇಳಿಬಿಟ್ರು ಅಂದಾಗ, ಬಿಡಿ ಸರ್ ನಮ್ಮ ಮ್ಯಾನೇಜ್ಮೆಂಟ್ ನಾನು ಕೊಟ್ಟಿದ್ದೀರಲ್ಲ, ನಾನು ಈ ಪಾತ್ರನ ನಿಭಾಯಿಸ್ತೀನಿ ಅಂತ ಹೇಳಿದಾಗ, ಇಲ್ಲ ಸುಮಿತ್ರ ಅವರೇ ನೀವು ಆಗೋದಿಲ್ಲ ಆ ಪಾತ್ರಕ್ಕೆ ಅನ್ನೋವಾಗ, ಆಗ ಹಂಗಂದಾಗ ಇಲ್ಲ ಸರ್ ನನ್ನ ಪಾತ್ರ ನಿಮ್ಗೆ ಮಾಡಿಕೊಡ್ತೀನಿ, ನೀವು ಭಯ ಪಡಬೇಡಿ ಅಂತ ನಾನು ಅವ್ರಿಗೆ ಧೈರ್ಯ ತುಂಬಿಸ್ದೆ. ಅವ್ರ ಧೈರ್ಯ ತುಂಬಿಸಿದಾಗ ನಾಳೆ ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಬನ್ನಿ, ಏನು ನಾನಿ ಪಾತ್ರ ಕಾಸ್ಟ್ಯೂಮ್ಸ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲಮ್ಮ, ಆದರೂ ಆ ಪಾತ್ರಕ್ಕೆ ನೀವು ಕಾಸ್ಟ್ಯೂಮ್ಸ್ ಹಾಕೊಂಡು ಬನ್ನಿ, ನಾನು ನೋಡ್ತೀನಿ ಅಂತ ಹೇಳಿದರು ಲಿಂಗದೇವರವರು. ಮಾರನೇ ದಿನ ಆ ಕಾಸ್ಟ್ಯೂಮ್ಸನ್ನ ನಾನು ರೆಡಿ ಮಾಡಿ ನಾನು ಹಾಕ್ಕೊಂಡು ಬಂದು ಅವ್ರ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂಡು ಬಂದು ನಿಂತಿದ ಕೂಡಲೇ ಅವರು ಒಂದು ನಿಮಿಷ ಸ್ಟನ್ ಆಗೋದ್ರು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲಮ್ಮ, ಈ ಪಾತ್ರ ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸರ್ ಹ್ಞೂ ಸರ್ ಮಾಡ್ತೀನಿ ಅಂದಾಗ ಒಂದು ಸೀನ್ ಕೊಟ್ಟಿದ್ರು, ನನಗೆ ಒಂದು 10 ಟೇಕ್ ಮೇಲೆ ಹೋಯ್ತು. ಯಾಕೆ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದಿತ್ತು. ಒಂದು 10 ಟೇಕ್ ಮೇಲೆ ಹೋದ್ಮೇಲೆ ಆಮೇಲೆ ಒಂದು 9ನೇ ಟೇಕ್ 10ನೇ ಟೇಕಲ್ಲಿ ಓಕೆ ಆಯಿತು. ಆಗ ನಾನು ಆ ಪಾತ್ರಕ್ಕೆ ಸೆಲೆಕ್ಟ್ ಆದೆ. ಆ ಪಾತ್ರಕ್ಕೆ ಸೆಲೆಕ್ಟ್ ಆಗಿ ಓಕೆ ನೀವೇ ನಾನಿ ಪಾತ್ರ ಮಾಡಿರಿ ಅಂತ ನನಗೆ ಆ ಒಂದು ಚಾನ್ಸ್ ಕೊಟ್ಟರು. ಆ ಚಾನ್ಸ್ ಕೊಟ್ಟಮೇಲೆ ನಾನು ಆ ಪಾತ್ರನ ಮಾಡ್ಕೊಂಡು ಹೋದೆ. ಮಾಡ್ಕೊಂಡು ಹೋದಾಗ ನನಗೂ ಒಂದು ಸಮಾಜದಲ್ಲಿ ಒಂದು ಯಶಸ್ವಿ ಸಿಕ್ತು, ನನಗೂ ಒಂದು ಗೌರವ. ಮಾತನಾಡ್ತೀನಿ ನಿಮ್ಮನ್ನ ಹಾಗೆ ಇರಿ. ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ, ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದು. ಅವ್ರ ಜೊತೆ ಕಿಲ್ಲಿಂಗ್ ವೀರಪ್ಪನಲ್ಲಿ ಮಾಡಿದ್ರು ಶಿವರಾಜ್ ಕುಮಾರ್ ಅವರು ಕೂಡ, ಸಂಚಾರಿ ವಿಜಯ್ ಅವರು ಶಿವರಾಜ್ ಕುಮಾರ್ ಅವರ ಜೊತೆ ಕಿಲ್ಲಿಂಗ್ ವೀರಪ್ಪನಲ್ಲಿ ಮಾಡಿದ್ರು. ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿದ್ರು ಸಂಚಾರಿ ವಿಜಯ್ ಅವರು ಕೂಡ. ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬಂದಿದ್ದಾರೆ. ಸುಮಿತ್ರ ಅವರು ಮಾತನಾಡ್ತಾ ಇದ್ರು ಯಾವ ರೀತಿಯಾಗಿ ಇನ್ವಾಲ್ವ್ ಆಗ್ತಾ ಇದ್ರು ಸಂಚಾರಿ ವಿಜಯ್ ಅವರು ಆ ಪಾತ್ರದಲ್ಲಿ. ಲಿಂಗದೇವರು ಅವರು ಸಂಚಾರಿ ವಿಜಯ್ ಅವರಿಗೆ ಆ ಪಾತ್ರವನ್ನು ಹೇಳ್ಕೊಡ್ಲಿಕ್ಕೋಸ್ಕರ, ಆ ಪಾತ್ರಕ್ಕೆ ರೆಡಿ ಆಗ್ಲಿಕ್ಕೋಸ್ಕರ ಸುಮಿತ್ರಾ ಅವರ ಜೊತೆಯಲ್ಲಿ ಇದ್ದಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡ್ತಾ ಇದ್ರು. ಮಾತನಾಡಿಸ್ತಾ ಹೋಗ್ತೀನಿ. ಸುಮಿತ್ರಾ ಅವರೇ, ನೀವು ಹೇಳ್ತಾ ಇದ್ರಿ ಆ ಪಾತ್ರಕ್ಕೋಸ್ಕರ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ರು,
ಸಂಚಾರಿ ವಿಜಯ್ ಅವರು ಅನ್ನೋದನ್ನ ಸಂಚಾರಿ ವಿಜಯ್ ಅವರಿಗೆ ನೀವು ಆ ಪಾತ್ರದ ಬಗ್ಗೆ ಹೇಳಿಕೊಡುವಂತ ಸಂದರ್ಭದಲ್ಲಿ ಅದೆಷ್ಟು ಮಟ್ಟಿಗೆ ಸವಾಲು ಇಷ್ಟೆಲ್ಲ ಸಮಸ್ಯೆಗಳಿರೋದ್ರ ಬಗ್ಗೆ ಏನಾದರೂ ಮಾತನಾಡಿದ್ದುಂಟ ಎಷ್ಟು ಸವಾಲು ಇರುತ್ತೆ ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಎಷ್ಟೊಂದು ನೋವುಗಳನ್ನ ತಿಂತಾ ಇರ್ತೀರಾ ನೀವು ಅಂತ ಹೇಳ್ತಾ ಇದ್ರಾ ಹೌದು ಸರ್ ಅವರಿಗೆ ಒಂದೊಂದು ಪಾತ್ರಗಳ ಪಾತ್ರದ ವಿಷಯಗಳನ್ನ ನಮ್ಮ ಒಂದು ಕ್ಯಾಟಗರಿ ವಿಷಯಗಳನ್ನು ತಿಳಿಸ್ಕೊಡೋ ಟೈಮಲ್ಲಿ ಅವರು ಹೇಳ್ತಾ ಇದ್ರು ಇಷ್ಟು ನೀವು ನೋವು ಸಂಗತಿಗಳನ್ನ ಅನುಭವಿಸಿದಿರಾ ಸುಮಿತ್ರಾವರೇ ನಿಮ್ಮ ನೋವುಗಳು ಈ ತರ ಇದೆಯಾ ನಿಮ್ಮ ಒಂದು ಕಮ್ಯುನಿಟಿ ನಿಮ್ಮ ಒಂದು ಸಮುದಾಯದಲ್ಲಿ ಈ ತರ ಎಲ್ಲ ಒಂದು ಶಿಸ್ತುಗಳಿದೆಯಾ ಅಂತ ನನಗೆ ತುಂಬ ಸಲ ಹೇಳಿದ್ದಾರೆ ಹೇಳೋ ಟೈಮಲ್ಲಿ ಹೌದು ಸರ್ ನಾನು ಹೇಳ್ತಾ ಇದ್ದೆ ಸರ್ ಈಗಿರಬೇಕು ಸರ್ ಹಾಗಿರಬೇಕು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಹೀಗಿದೆ ಥರ ನಡ್ಕೊಳ್ಬೇಕು ನಮ್ಮ ಒಂದು ಸಮುದಾಯದಲ್ಲಿ ಒಂದು ಒಂದು ಹೆಣ್ಗ ನಮ್ಮಲ್ಲಿ ಒಂದು ಹೆಣ್ಗ ಅಂತೀವಿ ಆ ಒಂದು ಹೆಣ್ಗ ಒಂದು ಮಂಗಳಮುಖಿ ಹಾಕ್ಬೇಕಂದ್ರೆ ಇಷ್ಟು ಶಿಸ್ತುಗಳು ಇರದೆ ಈ ಶಿಸ್ತುಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬರಬೇಕು ಎಲ್ಲೋ ಒಂದ್ ಕಡೆ ಮಂಗಳಮುಖಿಯಾಗಿ ಬಂದು ಸ್ವೀಕರಿಸ್ಕೊಂಡು ಮಂಗಳಮುಖಿಯಾಗಿ ಒಂದು ಸೀರೆ ಕಟ್ಬಿಟ್ಟು ಒಂದು ಕಾಸ್ಟ್ಯೂಮ್ಸ್ ಹಾಕೊಂಡ್ಬಿಟ್ರೆ ಅವರು ಮಂಗಳಮುಖಿ ಆಗೋದು ಕಾರಣ ಅಲ್ಲ ಈ ಇಷ್ಟು ನಾವು ಪ್ರತಿ ಒಂದನ್ನು ನಿಭಾಯಿಸ್ಕೊಂಡು ಬಂದು ನಾವು ಈ ಒಂದು ಸಮುದ್ರ ಒಂದು ದಾಟ್ಕೊಂಡು ಹೋಗಿ ಒಂದು ಅಡಕ್ಕೆ ಸೇರ್ತೀವಿ ಅಂತೀವಲ್ಲ ಆ ಥರ ನಮ್ಮಲ್ಲಿ ಒಂದು ಕಮ್ಯುನಿಟಿ ಆಗಿ ಒಂದು ಶಿಸ್ತು ಆ ಶಿಸ್ತನ್ನ ನಿಭಾಯಿಸ್ಕೊಂಬಂದು ನಾವು ಆ ದಡಕ್ಕೆ ಸೇರ್ಬೇಕಂದ್ರೆ ಆಗ ಒಂದು ನಿಜವಾದ ಮಂಗಳಮುಖಿ ಆಗೋಕ್ಕೆ ಕಾರಣ ಇಷ್ಟು ಇದೆಯಾ ಅಂತ ಅವರು ಎಷ್ಟೋ ಸಲ ನೋವುಗಳನ್ನ ತಿಂದಿದ್ದಾರೆ ನನ್ನ ಜೊತೆಲಿ ಅದನ್ನ ತಿಳ್ಕೊಂಡು ಒಂದೊಂದು ತಿಳ್ಕೊಳೋ ಟೈಮಲ್ಲಿ ಹೀಗಿದೆಯಾ ಹಾಗಿದೆಯಾ ಅಂತ ಅವ್ರು ಹೇಳ್ಕೊಳೋ ಟೈಮಲ್ಲಿ ನಾವು ಅದನ್ನ ಅನ್ಭವಿಸ್ಕೊಂಡು ಬಂದಿದ್ದೀವಿ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಆಗ ನಾವು ಒಂದು ಸ್ವಲ್ಪ ಎಲ್ಲೋ ತುಂಬಾ ದುಃಖದಲ್ಲೇ ಇದ್ದೋ ಅದು ಸಹಜ ನಾವು ದುಃಖ ಸದಾ ದುಃಖನ ಅನ್ಭವಿಸ್ಕೊಂಡು ನಮಗೆ ಸಾಕಾಗಿದೆ ಆದರೆ ಅವರು ಹೇಳ್ತಾ ಇದ್ದಿತ್ತು ಸಂಸಾರಿ ವಿಜಯವರು ಹೇಳ್ತಾ ಇದ್ದಿತ್ತು ನಿಮ್ಮ ಒಂದು ಕಷ್ಟ ಈಗಿದೆ ಅಲ್ಲ ತುಂಬ ಕ್ರಿಟಿಕಲ್ ಆಗಿದೆ ಸಮಾಜದಲ್ಲಿ ಎಲ್ಲ ಕಮ್ಯುನಿಟಿಗಳಿದ್ದಾರೆ ಮೇಲ್ ಇದೆ ಫಿಮೇಲ್ ಇದೆ ಬೇರೆ ಬೇರೆ ಕ್ಯಾಟಗಿರಿಯಲ್ಲಿ ಇದ್ದಾರೆ ಆದ್ರೆ ನಿಮ್ಮ ಒಂದು ನೋವು ನಾನು ಇಲ್ಲಿ ಬಂದ ಮೇಲೆ ನಾನು ಅನುಭವಿಸ್ತಾ ಇದ್ದೀನಿ ಆ ಚಿತ್ರ ಬಂದ ಮೇಲಂತೂ ನಾನು ಅವನಲ್ಲ ಅವಳು ಆ ಚಿತ್ರ ಬಂದ ಮೇಲಂತೂ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಎಷ್ಟರ ಮಟ್ಟಿಗೆ ನೋವು ಸಮಸ್ಯೆಗಳು ಅವರು ಸಮಾಜಕ್ಕೆ ಮುಖ ತೋರಿಸುವಂತದ್ದು ಕೂಡ ಎಷ್ಟು ಕಷ್ಟ ಆಗುತ್ತೆ ಇದೆಲ್ಲದ್ರ ಬಗ್ಗೆನೂ ಕೂಡ ಆ ಚಿತ್ರದ ಮುಖಾಂತರ ಅವ್ರು ತೋರಿಸ್ಕೊಟ್ಟಿದ್ದು ಅತ್ಯದ್ಭುತವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ಅವರೇ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದಕ್ಕೆ ಸೊ ಗಮನಿಸ್ತಾ ಇದ್ದೀರಲ್ಲ ಈಗ ಆಲ್ರೆಡಿ ಸಾಕಷ್ಟು ಜನ ಗಣ್ಯರೆಲ್ಲರೂ ಕೂಡ ಬಂದು ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಶಿವರಾಜ್ಕುಮಾರ್ ಅವರು ಬಂದಿದ್ದರು ರಾಜಕೀಯ ಗಣ್ಯರು ಕೂಡ ಬರ್ತಾ ಇರುವಂಥದ್ದು ಅವರ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಕಡೂರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು ಅದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಕಷ್ಟ ನಮಗಿಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬ ಕಷ್ಟ ಯಾಕಂದರೆ ಸಂಚಾರಿ ವಿಜಯ್ ಜೊತೆ ನಾನು ಕಿಲಿಂಗ್ ವಿರಪ್ಪನ ಸತಿ ಒಂದ್ಸಲ ಮಾಡಿದ್ದೆ ಐ ಥಿಂಕ್ ಜೊತೆಲೇ ಇದ್ದು ಒಂದು 10-12 ದಿವಸ ಯಲ್ಲಾಪುರದಲ್ಲಿದ್ದು ಅವಾಗ ಅವ್ರು ಮಾತಾಡಿದ ರೀತಿ ತುಂಬಾ ಒಂಥರ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಕ್ಯೂರಿಯಾಸಿಟಿ ಆಮೇಲೆ ನಾವು ಮಾಡ್ತಿರ್ಬೇಕಾದ್ರೆ ಬಂದು ನೋಡ್ತಾಯಿದ್ರು ಹೆಂಗೆ ಮಾಡಬೇಕು ಹೆಂಗೆ ಜೊತೆಲಿ ಹೆಂಗೆ ಒಂದು ಇಂಪ್ರೂವೈಸ್ ಮಾಡಬೇಕನ್ನೋದೆಲ್ಲ ಭಾಳ ಐ ಥಿಂಕ್ ಕಲಿಯಂಥದ್ದು ತುಂಬ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅದಾದಮೇಲೆ ಆಮೇಲೆ ನಾನಲ್ಲ ಅವಳು ಪಿಕ್ಚರ್ ನೋಡಬೇಕಣ ಅನ್ನೋದು ಬಂದು ನೋಡಿದೆ ಪಿಕ್ಚರ್ ತುಂಬಾ ಖುಷಿ ಆಯಿತು ಅದೇ ನ್ಯಾಷನಲ್ ಅವಾರ್ಡ್ ಯಾಕೆ ಸಿಗುತ್ತೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ತುಂಬ ಈಸಿಯಾಗಿ ನೋವಾಗುತ್ತೆ ಅಂತ ಹೇಳ್ಬೋದು ಆದರೆ ಲಾಸ್ ಯಾವಾಗ ಲಾಸೇನೆ ಮತ್ತು ನಮ್ಮ ಹೃದಯದಲ್ಲಿ ಇಡ್ತಾರೆ ಹೋಗ್ಬೇಕಾದ್ರೂ ಅಷ್ಟೇ ನೋಡಿ ಒಂದು ಏನೊಂದು ಹೆಲ್ಪ್ ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡಿದ್ರು ಹೋಗ್ಬೇಕಾದ್ರೂ ಅವರು ಆರ್ಗನ್ಸೆಲ್ಲ ಕೊಟ್ಬಿಟ್ಟು ಹೋಗಿದ್ರು ಅಂದರೆ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಾಗುತ್ತೆ ಅವ್ರ ಮನೆಯವ್ರಿಗೆ ಫಸ್ಟ್ ಸ್ಟ್ರೆಂತ್ ಕೊಡಲಿ ದೇವರು ಭಗವಂತ ತಾಳ್ಕೊಳ್ಳೋ ಸ್ಟ್ರೆಂತ್ ಯಾಕಂದರೆ ಚಿಕ್ಕ ವಯಸ್ಸೊಬ್ಬರನ್ನ ಕಳ್ಕೊಂಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರ ಮನೆಯವ್ರಿಗೆ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗುತ್ತೆ ದೇವ್ರ ಶಕ್ತಿ ಕೊಡಲಿ ವೆರಿ ಸಾರಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇದ್ರು ಕಿಲ್ಲಿಂಗ್ ವೀರಪ್ಪನ್ ಶೂಟಿಂಗ್ ಟೈಮ್ನಲ್ಲಿ ಅವ್ರ ಜೊತೆಲಿದ್ದಂತಹ ಸಂದರ್ಭವನ್ನು ಕೂಡ ನೆನೆಸ್ಕೊಳ್ತಾ ಇದ್ರು ಮತ್ತೆ ಆ ಟೈಮ್ನಲ್ಲಿ ಕಿಲ್ಲಿಂಗ್ ವೀರಪ್ಪನ್ ಚಿತ್ರೀಕರಣ ಆದಮೇಲೆ
ಇದೊಂದು ಲೆಸನ್ ತರ ಆಗುತ್ತೆ. ದಯವಿಟ್ಟು ನೆನಪಿರಲಿ, ನಾನು ಹೆಲ್ಮೆಟ್ ಹಾಕೊಳ್ಳಿ ನಿಮ್ಗೆ ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಫಸ್ಟ್ ಆಫ್ ಆಲ್ ಆಕ್ಸಿಡೆಂಟೇ ಆಗಬಾರ್ದು, ಬಟ್ ಸೇಫ್ಟಿ ಸೈಡ್ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿದ್ರು ಇನ್ನೊಬ್ರು ಸರಿಯಾಗಿರಲ್ಲ. ಸೊ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ, ರೂಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇಲ್ಲಿ ಪ್ರಮುಖವಾಗಿ ಕಿಲ್ಲಿಂಗ್ ವೀರಪ್ಪನ್ ಸಂದರ್ಭದ ಚಿತ್ರೀಕರಣದ ಸಂದರ್ಭದಲ್ಲಿ ಅವ್ರು ತೋರ್ತಾ ಇದ್ದಂಥ ಶ್ರದ್ಧೆ ಶಿಸ್ತನ್ನು ಹೇಳ್ತಾ ಇದ್ರು. ನಾನು ಆ್ಯಕ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇದ್ರು. ಅವರಿಗೆ ಇನ್ನೂ ಕೂಡ ಪ್ರತಿ ಬಾರಿನೂ ಇನ್ನೂ ಕಲಿಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇತ್ತು. ಅದು ಗೊತ್ತಾಗ್ತಾ ಇತ್ತು ಸ್ಪಷ್ಟವಾಗಿ. ಆಮೇಲೆ ಚಿತ್ರೀಕರಣ ಎಲ್ಲ ಮುಗಿದ ಮೇಲೆ ನಾನು ಅವನಲ್ಲ ಅವಳು ಆ ಚಿತ್ರವನ್ನು ನೋಡಿ ಸರ್ ಅಂತ ಕೇಳ್ಕೊಂಡಿದ್ರು. ನಾನು ಕೂಡ ನೋಡಿದೆ. ಯಾವ ಕಾರಣಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ ಮೇಯ್ನಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ, ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ, ದ್ವಿಚಕ್ರ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಹೆಲ್ಮೆಟ್ಟನ್ನು ಧರಿಸಿ. ಅದು ಸೇಫ್ಟಿ. ನಾವು ಸರಿ ಇದ್ದರೂ ಇನ್ನೊಬ್ಬರು ಸರಿ ಇರೋದಿಲ್ಲ. ಹೇಗೆ ಬೇಕಾದರೂ ಆಗಬಾರ್ದು, ಆಗಬಹುದು, ಅಪಘಾತ ಆಗಬಾರ್ದು ಯಾರಿಗೂ ಕೂಡ. ಬಟ್ ಪ್ರತಿಯೊಬ್ಬರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಶಿವರಾಜ್ ಕುಮಾರ್ ಅವರು ಆ ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇದ್ರು. ಇಷ್ಟು ಹೇಳ್ಕೊಳ್ತಾ ಇದ್ರು ಅಂದರೆ ಇಟ್ಸ್ ಲೈಕ್ ವೆರಿ ಬಿಗ್ ಲಾಸ್ ಫಾರ್ ಅಸ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಒಂದು ಯಾವಾಗಲೂ ಕಾಡೋ ಅಂತ ಒಂದು ವಿಚಾರ ಅಂದರೆ, ಒಂದು 4-5 ದಿನದ ಮುಂಚೆ ಒಂದು ದಿನಪತ್ರಿಕೆಗೆ ನಾವು ಒಂದು ಇಂಟರ್ವ್ಯೂ ಕೊಟ್ಟಿದ್ವಿ. ಅಂದರೆ ಹೆಂಗೆ ನಿಮ್ಮ ಮುಂದಿನ ಲಾಕ್ಡೌನಲ್ಲಿ ಹೆಂಗೆ ಕಾಲ ಕಳೀತಾ ಇದ್ದೀರಾ, ಅಥವಾ ಏನು ಮುಂದಿನ ಫ್ಯೂಚರ್ ವೆಂಡರ್ಸ್ ಏನು ನಿಮ್ದೆಲ್ಲ ಏನು ಪ್ಲಾನ್ಸ್ ಇದೆ ಅಂತ ತುಂಬ ಆಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿ 4 ದಿನದ ಮುಂಚೆ ಮಾತಾಡಿದವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ಇಟ್ ಇಸ್ ವೆರಿ ವೆರಿ ಹಾರ್ಡ್ ಟು ಡೈಜೆಸ್ಟ್ ಅಂಡ್ ರಿಸೀವ್. ಬಟ್ ತುಂಬಾ ಒಂದು ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ಪರ್ಸೆಂಟೇಜ್ ಆಫ್ ನಮಗೆ ಹೇಳ್ಕೊಟ್ಟು ಹೋಗಿದ್ದೇನೆ ಅಂತ ಹೇಳಿದ್ರೆ, ಇಂಥ ಒಂದು ಪರಿಸ್ಥಿತಿನಲ್ಲೂ ಕೂಡ ದೊಡ್ಡ ಕೆಲಸ ಮಾಡಿರೋದೇನು ಅಂತ ಹೇಳಿದ್ರೆ ಅಂಗಾಂಗ ದಾನ ಮಾಡಿರೋದು. ನಿಜವಾಗ್ಲೂ ಅವ್ರ ಇಡೀ ಕುಟುಂಬಕ್ಕೆ ನಾನು ಕೈ ಮುಗಿದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅಂಥ ದೊಡ್ಡ ಒಂದು ಡಿಸಿಷನ್ ತೊಗೊಳ್ಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಅವರಿಂದ ಇನ್ನೊಂದು 4 ಜನಕ್ಕೆ 4 ಜೀವ ಉಳ್ಕೊಳ್ತಾ ಇದೆ. ಸೊ ಅವರ ಆಶೀರ್ವಾದ ನಮ್ಮ ಮೇಲಿರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದು ಸಂಚಾರಿ ವಿಜಯ್ ಅವರು ಕೊನೆಯ ಕಾಲದಲ್ಲೂ ಕೂಡ ಅವರ ಅಂಗಾಂಗಗಳನ್ನು ದಾನ ಮಾಡಿ ತಾನು ಸಮಾಜಕ್ಕೆ ಏನು ಕೆಲಸವನ್ನು ಮಾಡ್ತಾಯಿದ್ರು, ಸಮಾಜಕ್ಕೆ ನೆರವಾಗ್ತಾ ಇದ್ರು. ಅದರ ಜೊತೆಗೆ ಅವರ ಕುಟುಂಬದವರು ಕೂಡ ಗಟ್ಟಿ ನಿರ್ಧಾರವನ್ನು ಮಾಡಿ ಅವರ ಅಂಗಾಂಗಗಳನ್ನು ದಾನ ಮಾಡಿ ಸಮಾಜಕ್ಕೇ ಅವರು ನೆರವಾಗಿರುವಂಥದ್ದು. ಇನ್ನೂ ಕೂಡ ಸಂಚಾರಿ ವಿಜಯ್ ಅವರ ಕಣ್ಣು ನಮ್ಮನ್ನು ನೋಡ್ತಾ ಇದೆ. ಸಂಚಾರಿ ವಿಜಯ್ ಅವರ ಹೃದಯದ ವಾಲ್ವ್ಗಳನ್ನು ಬೇರೆಯವರಿಗೆ ನೀಡಲಾಗಿರುವಂಥದ್ದು, 2 ಕಿಡ್ನಿಗಳನ್ನು ಕೂಡ ಬೇರೆಯವರಿಗೆ ಅಂಗಾಂಗಗಳನ್ನು ನೀಡಲಾಗಿದೆ, ಲಿವರನ್ನು ನೀಡಲಾಗಿದೆ. ಇನ್ನೂ ಕೂಡ ಅವರು ನಮ್ಮ ಜೊತೆ ಜೀವಂತವಾಗೇ ಇದ್ದಾರೆ. ಅವರ ಕಣ್ಣುಗಳು ಇನ್ನೂ ಕೂಡ ಲೋಕವನ್ನು ನೋಡ್ತಾ ಇದೆ, ಜನರನ್ನು ನೋಡ್ತಾ ಇದೆ. ಸಂಚಾರಿ ವಿಜಯ್ ಅವರು ಅವರ ಮಾತುಗಳು ಮಾತ್ರ ನಮ್ಮ ಜೊತೆ ಇಲ್ಲ ಅಷ್ಟೇ. ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಹಿರಿಯ ನಟರುಗಳು, ನಿರ್ದೇಶಕರುಗಳು, ರಾಜಕೀಯ ನಾಯಕರುಗಳು, ಅವರ ಅಭಿಮಾನಿಗಳೆಲ್ಲರೂ ಕೂಡ ಪಡ್ಕೊಳ್ತಾ ಇರುವಂಥದ್ದು. ಕಿರುತೆರೆಯ ನಟರು, ಹಿರಿತೆರೆಯ ನಟರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನ ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಆ್ಯಕ್ಚುಲಿ 2 ಮಾರ್ಗವಾಗಿ ಕೊಂಡೊಯ್ಬೋದು, ಬಟ್ ಈಗ ಕಡೂರಿನ ಮಾರ್ಗವಾಗಿ ಕೊಂಡೊಯ್ಯಲಾಗುತ್ತೆ ಅಂತ ಕಡೂರಿನ ಮಾಜಿ ಶಾಸಕ YSV ದತ್ತ ಅವರು ಹೇಳ್ತಾ ಇದ್ರು. ಕಡೂರಿನಲ್ಲೂ ಕೂಡ ಸ್ವಲ್ಪ ಹೊತ್ತು ಎಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ, ಮತ್ತು ಸರ್ಕಾರ ಡಿಸೈಡ್ ಮಾಡಿದೆ, ಮತ್ತು ನಮ್ಮೆಲ್ಲ ಗಣ್ಯರು ಚಿತ್ರರಂಗದವರು, ಹಾಗೆ ನಮ್ಮ ಜೊತೆಗೆ ದತ್ತಣ್ಣ ಇದ್ದಾರೆ, YSV ದತ್ತಣ್ಣ, ಬಾಮಹರೀಶ್ವರ ಇದ್ದಾರೆ, ನಮ್ಮ ಇಡೀ ಚಿತ್ರರಂಗ ಇದೆ ಜೊತೆಗೆ ಎಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ. ಏನಂದರೆ ಅವ್ರ ಮನೆಯವ್ರ ಪ್ರಕಾರ ಪಂಚನಹಳ್ಳಿನಲ್ಲಿ ಅಂತ್ಯಕ್ರಿಯೆ ನಡೀಬೇಕು ಅಂತ. ಈಗ ಆಲ್ರೆಡಿ ಅಲ್ಲಿ ಸರ್ಕಾರಿ ಗೌರವಕ್ಕೆ ಸರ್ಕಾರದಿಂದ ಏನೇನು ಸಿದ್ಧತೆಗಳಾಗಬೇಕೋ ಅದೆಲ್ಲ ನಡೀತಾ ಇದೆ ಅಲ್ಲಿ. ಆ್ಯಂಡ್ ನಾವಿಲ್ಲಿ 10 ಗಂಟೆಗೆ ಇಲ್ಲಿಂದ ಬಿಡ್ತೀವಿ. ಇಲ್ಲಿಂದ ಬಿಟ್ಟರೆ ನಾವು ತುಮಕೂರು, ಅಲ್ಲಿಂದ ಶಿರಾ, ಅಲ್ಲಿ ಆ ಮಾರ್ಗವಾಗಿ KB ಕ್ರಾಸ್ ಮುಖಾಂತರ ಶಿರಾ KB ಕ್ರಾಸ್ ಅಲ್ಲ ಶಿರಾ ಹುಳಿಯಾರು ಶಿರಾ ಮತ್ತು ಹುಳಿಯಾರು ಹುಳಿಯಾರ ಹತ್ರ ಒಂದು ಸ್ಟಾಪ್ ಇರುತ್ತೆ, ಅಲ್ಲಿಂದ ಹೊರಡ್ತೀವಿ. ಹಾಗಾಗಿ ಅಲ್ಲಿ ಸೇರುವಂಥ ಜನ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದಯಮಾಡಿ. ಅಂದರೆ ಅಲ್ಲಿ ನೀವು ತುಂಬ ತೊಂದರೆ ಕೊಟ್ಟರೆ ನಮಗೆ ಭಾಳ, ಈಗ ಸರ್ಕಾರ ನಮಗೆ ಈ ಥರ ಬಿಟ್ಟಿರೋದೇ ಹೆಚ್ಚು. ಈ ಟೈಮಲ್ಲಿ ಈಗ ಒಂದು ಜೀವ ಕಳ್ಕೊಂಡಿದ್ದ ಚಿತ್ರರಂಗದ ಏನೋ ನ್ಯಾಷನಲ್ ಅವಾರ್ಡ್ ವಿನ್ನರ್ ಒಬ್ಬರು ಈ ರೀತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ, ಈ ಅಪಘಾತ ಆಗಿರೋ ಕಾರಣಕ್ಕೋಸ್ಕರ ಅವ್ರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೀವಿ.
ದಯಮಾಡಿ ಅಲ್ಲಿ ಬಂದಾಗ ಎಲ್ಲ ಅಭಿಮಾನಿಗಳಲ್ಲೂ ಕೇಳೋದಿಷ್ಟೇ, ಅಲ್ಲೂ ಕೂಡ ಏನಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಕಾಶ ಮಾಡಿಕೊಡಿ, ಸಮಾಧಾನದಲ್ಲಾಗುತ್ತಾರೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಅಲ್ಲಿ ಅವ್ರ ಮುಖ ನೋಡೋದಕ್ಕೆ ಅವಕಾಶ ಮಾಡಿದ್ದೀವಿ. ಅಲ್ಲೂ ಕೂಡ ಇದೇ ಥರ ವ್ಯವಸ್ಥೆ ಆಗಿದೆ, ಪ್ರತಿಯೊಂದು ಪೊಲೀಸ್ ವ್ಯವಸ್ಥೆ ಇದೆ, ಎಲ್ಲ ಬಂದೋಬಸ್ತ್ ಇದೆ, ಯಾವುದೇ ಥರ ಗಲಾಟೆಗಳಾಗದಂಗೆ ಏನು ತೊಂದರೆ ಆಗದಂಗೆ ಅವ್ರ ಕುಟುಂಬದವರು ಕಡೆ ಕ್ಷಣದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. 10 ನಿಮಿಷ ಹುಳಿಯಾರ ಹತ್ರ ಒಂದು 10 ನಿಮಿಷ ನಿಲ್ಲಿಸ್ತೀವಿ. ಮಾಧುಸ್ವಾಮಿ ಮಂತ್ರಿ ಹತ್ರ ಮಾತಾಡಿದ್ವಿ, ಮಾಧುಸ್ವಾಮಿ ಅವ್ರ ಮಂತ್ರಿಗಳ ಹತ್ರ ಮಾತಾಡಾಗಿದೆ, ಅವರು ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂಡ್ ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಂಗೆ ನಮಗೆ ಪಂಚನಹಳ್ಳಿ ಸಿಗುತ್ತೆ, ಅಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಈಗ ನಾವು ಹೋಗ್ತಿದ್ದಂಗೆ ಎಲ್ಲ ಕಾರ್ಯಗಳು ಶುರುವಾಗುತ್ತೆ. ಅಂಡ್ ಜೊತೆಗೆ ಜನರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬಟ್ ಏನಂದ್ರೆ ನೂಕು ನುಗ್ಗಲು ಮಾಡಿ ಮತ್ತೆ ಕೊರೋನಾ ಇರೋದ್ರಿಂದ ಆ ಕೇಸಸ್ಗಳಿಂದ ಜಾಸ್ತಿ ಆದರೆ ಆ ಕೆಟ್ಟ ಹೆಸರು ಅವನ ಮೇಲೆ ಬರೋದು ಬೇಡ, ನಮ್ಮ ಮೇಲೆ ಬರೋದು ಬೇಡ. ದಯಮಾಡಿ ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ರೀತಿ ಸಿದ್ಧತೆ ಆಗಿದೆ. ಎಲ್ಲಿಗೆ? ಒಂದು ಗಂಟೆಯಿಂದ ಎರಡು ಗಂಟೆ ಆಗುತ್ತೆ ರೀಚ್ ಆಗೋದಕ್ಕೆ. ನಮಗೆ ಒಂದು 3-4 hours ಬೇಕು, ಮಧ್ಯೆ ಒಂದು ಸ್ಟಾಪ್ ಇರೋದ್ರಿಂದ, ಆ ರೋಡ್ ಸರಿ ಇಲ್ಲದಿರೋದ್ರಿಂದ ಒಂದು 3-4 hours ಬೇಕಾಗುತ್ತೆ. ಅದರಿಂದ ಸ್ಟ್ರೈಟ್ ಹೊರಡ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅಪೋಲೋ ಹಾಸ್ಪಿಟಲ್ ಅವರು ತುಂಬ ನಿಂತ್ಕೊಂಡು ನಮ್ಮ ಜೊತೆಗೆ ಯಾವುದೇ ಬಿಲ್ ಕೂಡ ತೊಗೊಳ್ದೇ 1 rupee ತೊಗೊಳ್ದೇ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಓಎಸ್ವಿ ದತ್ತ ಅವರು ನಮ್ಮ ಜೊತೆ ನಿಂತ್ಕೊಂಡು ರಾತ್ರಿ ನನಗೆ ಫೋನ್ ಮಾಡಿ ಬಂದ ತಕ್ಷಣ ಅಲ್ಲಿಗೆ ನಿನಗೆ ಏನು ಬೇಕಪ್ಪ ನಾನು ಜೊತೆಗಿರ್ತೀನಿ, ನಿಮ್ಮ ಜೊತೆಗಿರ್ತೀನಿ, 24 hours ಜೊತೆಗಿರ್ತೀವಿ, ನೀವು ತಲೆ ಕೆಡಿಸ್ಕೊಬಿಡಿ ಅಂತೇಳಿ ಬೆಳಿಗ್ಗೆನೇ ಎದ್ದು ಬಂದು ಮನೆಯವ್ರ ಥರ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಬಿಕಾಸ್ ಆಫ್ ಸಂಚಾರಿ ವಿಜಯ್ ಮೇಲಿರುವಂಥ ಅವ್ರಿಗಿರುವಂಥ ಪ್ರೀತಿ. ಆ್ಯಂಡ್ ನಮ್ಮ ಚಿತ್ರರಂಗದ ಪರವಾಗಿ ಭಾಮಹರೀಶ್ ಅವರು ಕೂಡ ನೆನ್ನೆನೂ ಕೂಡ ಬಂದಿದ್ದರು, ಇವತ್ತು ಬಂದಿದ್ದಾರೆ. ಆ್ಯಂಡ್ ಡಿ ಸಿ ಎಂ ಅಶ್ವತ್ಥನಾರಾಯಣ ಅವರು ಬಂದು ಅವರು ಕೂಡ ಹೇಳಿದ್ರು, ಏನೇ ಬಿಲ್ ಇರಲಿ ಏನೇ ಪ್ರಾಬ್ಲಮ್ ಇರಲಿ ಕಂಪ್ಲೀಟ್ಲಿ ನಾವು ತಗೋತೀವಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತ. ಆ್ಯಂಡ್ ಸರ್ಕಾರಿ ಗೌರವ ಕೊಡಬೇಕು ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಆಯಿತು ಅಂತ ಒಂದೇ ಮಾತಲ್ಲಿ ಇವರು ಕೂಡ ನಮ್ಮ ಸಿ ಎಂ ಹತ್ರ ಮಾತಾಡಿ ಎಲ್ಲರೂ ಕೂಡ ಮಾತಾಡಿ ಒಪ್ಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಅವ್ರ ಮನೆಯವರು ಕೂಡ ಜೊತೆಗೆ ನಾವು ಇರ್ತೀವಿ, ಏನೇ ಸಮಸ್ಯೆ ಇದ್ರೆ ನಾವೆಲ್ಲರೂ ಇರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಮಾಧ್ಯಮದವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಆ್ಯಂಡ್ ಪಬ್ಲಿಕ್ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ತೊಂದರೆ ಆಗದೇ ಈ ಕಾರ್ಯ ನೆರವೇರೋದಕ್ಕೆ ತಮ್ಮೆಲ್ಲರ ಇದೇ ಥರ ಸಪೋರ್ಟ್ ಬೇಕು ನಮ್ಗೆ ಅಲ್ಲಿವರು ಕಡೆವರೆಗೂ. ಥ್ಯಾಂಕ್ ಯು. ಅಂತಿಮ ದರ್ಶನ ಬೆಂಗಳೂರಿನಲ್ಲಿ ಮುಗಿತಾ ಇದೆ. ನೀನಾಸಂ ಸತೀಶ್ ಅವರು ಹೇಳಿದಂತೆ ನಿಮಗೂ ಕೂಡ ಗೊತ್ತಾಗ್ತಾ ಇದೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅದು ತುಮಕೂರು ಶಿರಾ ಮಾರ್ಗವಾಗಿ ಅವರ ಹುಟ್ಟೂರಾಗಿರುವಂಥ ಪಂಚನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಸುಮಾರು 1-2 ಗಂಟೆ ಆಗುತ್ತೆ ಅಲ್ಲಿಗೆ ಹೋಗಿ ತಲುಪೋದಕ್ಕೆ. ಈಗ ಆಲ್ರೆಡಿ ಸಾಕಷ್ಟು ಜನ ಅಲ್ಲಿಗೆ